हेलो फ्रेंड्स, निम्मेल्लरिगू नम्म लायक्स चानल गे स्वागत। इवत्तिन द हिंदू दिनपत्रिके विश्लेषणे केळगे 15 अक्टोबर 2020 ई दिनांकद सुद्दि विश्लेषणेयन्न आरंभ माड्ता इद्दीवि। इवत्तिन मोदलने आर्टिकल ए सिस्टर वांट टू सेव एलिंग ब्रदर। एलिंग अंत अंद्रे कायले बंदिरुवंतद्दु। ई आर्टिकल न निम्म बेंगळूरु एडिशन पेज 8 अल्लि नीवु नोडबहुदु। निम्म सिलेबस जनरल स्टडी साइंस अंड टेक्नालजी केळगे बरुत्ते, प्रिलिम्स हागू मेन सिलेबस केळगे। ನಿಮ್ಮ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪೇಪರಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆ ಆಗಿರುತ್ತೆ, ಅಭಿವೃದ್ಧಿ ಆಗಿರುತ್ತೆ, ಅದ್ರ ಬಗ್ಗೆ ಕ್ವೆಶನ್ಸ್ನ ಕೇಳಿರೋದನ್ನ ನೋಡಿದ್ವಿ। ಈ ವರ್ಷ ಸಾಕಷ್ಟು ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ವೆಶನ್ಸ್ ಕೂಡ ನೋಡಿದ್ವಿ। ಈ ಹಿನ್ನೆಲೆಯಲ್ಲಿ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗೆ ಯು ಪಿ ಎಸ್ ಸಿ ಮೇನ್ಸ್ಗೆ, ಕೆ ಪಿ ಎಸ್ ಸಿ ಮೇನ್ಸ್ಗೆ, ಮುಂಬರುವ ಪ್ರಿಲಿಮ್ಸ್ಗೆ, ಇದೆಲ್ಲದಕ್ಕೂ ನಾವು ಭಾರತದಲ್ಲೇ ಈ ಥರದ ಬೆಳವಣಿಗೆ ಆಗಿರೋ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಟಾಪಿಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು। ಈ ಆರ್ಟಿಕಲ್ ನಲ್ಲಿ ಥ್ಯಾಲಸೀಮಿಯಾ ಇರುವಂತ ಒಂದು ಮಗುವಿಗೆ ಹೇಗೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಥೆರಪಿನ ಉಪಯೋಗಿಸಿ ಗುಣ ಮಾಡಿದ್ರು ಅಂತ ಚರ್ಚೆ ಮಾಡ್ತಾ ಇದ್ದಾರೆ। ಮೊದಲಿಗೆ ಥ್ಯಾಲಸೀಮಿಯಾ ಬಗ್ಗೆ ತಿಳ್ಕೊಳ್ಳೋಣ। ಇದೊಂದು ಇನ್ಹೆರಿಟೆಡ್ ಬ್ಲಡ್ ಡಿಸಾರ್ಡರ್, ಅಂದ್ರೆ ಅನುವಂಶಿಕವಾಗಿ ಬರುವಂತದ್ದು। ಯಾವ ಮಗುವಿಗೆ ಥ್ಯಾಲಸೀಮಿಯಾ ಆಗುತ್ತೆ ಅದರಲ್ಲಿ ಅದರ ಪೇರೆಂಟ್ಸ್ ಗೆ ಅಮ್ಮಂಗಾಗ್ಲಿ ಅಪ್ಪಂಗಾಗ್ಲಿ ಥ್ಯಾಲಸೀಮಿಯಾ ಇರಬಹುದು, ಇಲ್ಲ ಇಬ್ರು ಕೂಡ ಥ್ಯಾಲಸೀಮಿಯಾ ಜೀನ್ ನ ತಮ್ಮ ಶರೀರದಲ್ಲಿ ಕ್ಯಾರಿ ಮಾಡ್ತಾ ಇರಬಹುದು। ಹಾಗಿದ್ದಾಗ ಅವರ ಮಗುವಿಗೆ ಥ್ಯಾಲಸೀಮಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ। ಈ ಕಾಯಿಲೆ ಒಂದು ಬ್ಲಡ್ ಡಿಸಾರ್ಡರ್ ಅಂತ ಹೇಳಿದ್ವಿ ಅಂದ್ರೆ, ಯಾವ ಪೇಷಂಟ್ ಗೆ ಥ್ಯಾಲಸೀಮಿಯಾ ಇರುತ್ತೆ ಅವರಿಗೆ ನಾರ್ಮಲ್ ಆಗಿ ಸಹಜವಾಗಿ ಎಷ್ಟು ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ ರಕ್ತದಲ್ಲಿ ಅದಕ್ಕಿಂತ ಕಮ್ಮಿ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಮಾಡುತ್ತೆ। ಈ ಹಿಮೋಗ್ಲೋಬಿನ್ ನಮ್ಮ ಶರೀರದಲ್ಲಿ ಏನು ಕೆಲಸ ಮಾಡುತ್ತೆ, ನಮ್ಮ ರಕ್ತದಲ್ಲಿ ಇರುವಂತ ರೆಡ್ ಬ್ಲಡ್ ಸೆಲ್ಸ್ ಏನಿದೆ ಅದರಲ್ಲಿ ಪ್ರೋಟೀನ್ ಮಾಲಿಕ್ಯೂಲ್ ಹಿಮೋಗ್ಲೋಬಿನ್। ಈ ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ನಮ್ಮ ಶರೀರದಲ್ಲಿ ಆಕ್ಸಿಜನ್ನ ಕರ್ಕೊಂಡು ಹೋಗುತ್ತೆ, ಕ್ಯಾರಿ ಮಾಡುತ್ತೆ। ಸೊ ಥ್ಯಾಲಸೀಮಿಯಾ ಇರುವಂತ ವ್ಯಕ್ತಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇರುವಂತಹ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ, ಇಲ್ಲಿ ಮಾಲ್ ಫಾರ್ಮ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತಾ ಇದ್ದಾರೆ, ನಾರ್ಮಲ್ಗಿಂತ ಕಮ್ಮಿ ಇರುವಂಥದ್ದು। ಸೊ ಈ ಥ್ಯಾಲಸೀಮಿಯಾಯಿಂದ ಏನಾಗುತ್ತೆ ಅಂತ ಅಂದರೆ ವೀಕ್ನೆಸ್ ಡೆವಲಪ್ ಆಗುತ್ತೆ, ಫೆಟೀಗ್ ಡೆವಲಪ್ ಆಗುತ್ತೆ, ಇನ್ನೂ ಜಾಸ್ತಿ ತೀವ್ರವಾದ ಬೇರೆ ಸಿಂಪ್ಟಮ್ಸ್ ಕೂಡ ಆಗುತ್ತೆ। ಹಾಗಾಗಿ ಈ ಪೇಷಂಟ್ಗೆ ಮತ್ತೆ ಮತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಬೇಕಾದ ಅವಶ್ಯಕತೆ ಬೀಳುತ್ತೆ। ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾರಂಥ ಪೇಷಂಟ್ಗೂ ಕೂಡ 25 ದಿನಕ್ಕೆ ಒಂದು ಬಾರಿ ಅಟ್ ಲೀಸ್ಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗ್ತಾ ಇತ್ತು। ಇನ್ನು ವಯಸ್ಸು ಜಾಸ್ತಿ ಆಗ್ತಾ ಇದ್ದಂಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ನ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ। ಹಾಗಾಗಿ 6 ವರ್ಷದೊಳಗೆ 80 ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಆ ಮಗುವಿಗೆ ಆಗಿತ್ತು। ಈ ರೀತಿ ಥ್ಯಾಲಸೀಮಿಯಾ ಇರೋ ಪೇಷಂಟ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವ್ರನ್ನ ಟ್ರೀಟ್ ಮಾಡಲಾಗುತ್ತೆ। ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬೋನ್ ಮ್ಯಾರೋವನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಹೊಸ ರೆಡ್ ಬ್ಲಡ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಆಗುತ್ತೆ ಆ ಶರೀರದಲ್ಲಿ। ನಮ್ಮೆಲ್ಲರ ಶರೀರದಲ್ಲಿ ಏನು ಫಾರಿನ್ ಸಬ್ಸ್ಟೆನ್ಸಸ್ ಎಂಟರ್ ಆದಾಗ ಇಮ್ಯೂನ್ ರಿಸ್ಪಾನ್ಸ್ ಸಿಸ್ಟಮ್ನ ಭಾಗವಾಗಿ ಹ್ಯೂಮನ್ ಲ್ಯೂಕೋಸೈಟ್ ಆಂಟಿಜೆನ್ಸ್ ಅಂತ ಇರುತ್ತೆ, ಇವು ನಮ್ಮ ಸೆಲ್ಗಳಲ್ಲಿ ಇರುವಂಥ ಮಾಲಿಕ್ಯೂಲ್ಗಳು, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ವೇರಿ ಆಗುತ್ತೆ, ಚೇಂಜ್ ಆಗುತ್ತೆ। ಆದರೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇರುವಂಥ ಪೇಷಂಟ್ ಹಾಗೂ ಅವನ ಕುಟುಂಬದವರ ಮಧ್ಯದಲ್ಲಿ ಹ್ಯೂಮನ್ ಲ್ಯೂಕೋಸೈಟ್ ಆಂಟಿಜೆನ್ ಮ್ಯಾಚ್ ಆಗದೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ। ಅದಕ್ಕಾಗಿ ಅಂತಾನೆ ಸೇವಿಯರ್ ಸಿಬ್ಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದರು। ಸೇವಿಯರ್ ಅಂತ ಅಂದರೆ ಸಂರಕ್ಷಕ, ಸಿಬ್ಲಿಂಗ್ ಅಂತ ಅಂತಂದರೆ ಸಹೋದರ ಅಥವಾ ಸಹೋದರಿ, ಒಡಹುಟ್ಟಿದವರು। ಮಾರಕ ರೋಗ ಇರುವಂಥ ಒಂದು ವ್ಯಕ್ತಿಗೆ ಅಥವಾ ಮಗುವಿಗೆ ಸೆಲ್ ಟ್ರಾನ್ಸ್ಪ್ಲಾಂಟ್, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಥವಾ ಈ ಆರ್ಟಿಕಲ್ನ ವಿಷಯದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹೀಗೆ ಅವಶ್ಯಕತೆ ಬಿದ್ದಾಗ ಅದಕ್ಕಾಗಿಯೇ ಅಂತಾನೆ ಇನ್ವಿಟ್ರೋ ಫರ್ಟಿಲೈಸೇಷನ್ನ ಮೂಲಕ ಇನ್ನೊಂದು ಮಗುವಿಗೆ ಜನ್ಮವನ್ನು ನೀಡಲಾಗುತ್ತೆ, ಆ ಮಗುವಿಗೆ ಸೇವಿಯರ್ ಬೇಬಿ ಅಥವಾ ಸೇವಿಯರ್ ಸಿಬ್ಲಿಂಗ್ ಅಂತ ಕರೀತಾರೆ। ಇಲ್ಲಿ ಯೂಸ್ ಮಾಡ್ತಾ ಇರೋವಂಥ ಇನ್ವಿಟ್ರೋ ಫರ್ಟಿಲೈಸೇಷನ್ ಒಂದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ, ಅಂದರೆ ಈ ತಂತ್ರಜ್ಞಾನವನ್ನು ಇನ್ಫರ್ಟಿಲಿಟಿ, ಯಾರಿಗೆ ಮಕ್ಕಳಾಗಲ್ಲ ಅವ್ರಿಗೆ ಟ್ರೀಟ್ ಮಾಡೋಕ್ಕೆ ಉಪಯೋಗಿಸಲಾಗುತ್ತೆ। ಈ ತಂತ್ರಜ್ಞಾನದೊಳಗೆ ಆ ಹೆಣ್ಣಿನ ಎಗ್ ಹಾಗೂ ಸ್ಪರ್ಮ್ ಏನಿರುತ್ತೆ ಅದ್ರ ಮೂಲಕ ಎಂಬ್ರಿಯೋಸ್ನ ಕ್ರಿಯೇಟ್ ಮಾಡಿ ಮತ್ತೆ ಆ ಮಹಿಳೆಯ ಶರೀರದೊಳಗೆ ಹಾಕಲಾಗುತ್ತೆ, ಇದನ್ನು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಕರೀತಾರೆ। ಇಲ್ಲಿ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಈ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ತಂತ್ರಜ್ಞಾನ ಏನಿದೆ ಇದನ್ನು ಉಪಯೋಗಿಸಿ ಈ ಮಗುವಿಗೆ ಥ್ಯಾಲಸೀಮಿಯಾವನ್ನು ಗುಣ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಇದನ್ನು ರಿಪ್ರೊಡಕ್ಟಿವ್ ಥೆರಪಿ ಅಂತ ಕರೀತಾರೆ। ಇಲ್ಲಿ ಮಾಡಿರುವಂಥ ರಿಪ್ರೊಡಕ್ಟಿವ್ ಥೆರಪಿ ಒಳಗೆ ಮೋನೋಜೆನಿಕ್ ಡಿಸಾರ್ಡರ್, ಅಂದರೆ ಒಂದು ಸಿಂಗಲ್ ಜೀನ್ ವೇರಿಯೇಷನಲ್ಲಿ ಬಂದಿರುವಂಥ ಕಾಯಿಲೆ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಅಂದರೆ, ಈಗ ಎಂಬ್ರಿಯೋನ ಇಂಪ್ಲಾಂಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಹ್ಯೂಮನ್ ಲ್ಯೂಕೋಸೈಟ್ ಆಂಟಿಜೆನ್ ಮ್ಯಾಚ್ ಆಗಬೇಕು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಅಂತ ನಾವು ಚರ್ಚೆ ಮಾಡಿದ್ವಿ ಆವಾಗಲೇ। ಹಾಗೆ ಮ್ಯಾಚ್ ಆಗ್ತಿದೆಯಾ ಅಂತ ಪರೀಕ್ಷೆ ಮಾಡಿ ನಂತರ ಎಂಬ್ರಿಯೋವನ್ನು ಇಂಪ್ಲಾಂಟ್ ಮಾಡಿರುವಂಥದ್ದು, ಈ ಎರಡೂ ತಂತ್ರಜ್ಞಾನವನ್ನು ಬಳಸ್ಕೊಂಡು ಒಂದು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ, ಇದನ್ನು ಇಲ್ಲಿ ರಿಪ್ರೊಡಕ್ಟಿವ್ ಥೆರಪಿ ಅಂತ ಕರಿತಾ ಇದ್ದಾರೆ, ಆ ಮಗುವಿಗೆ ಸೇವಿಯರ್ ಸಿಬ್ಲಿಂಗ್ ಅಂತ ಕರಿತಾ ಇದ್ದಾರೆ।
ಈ ರೀತಿ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಸೇವಿಯರ್ ಸಿಬ್ಲಿಂಗ್ನ ಮೂಲಕ ಒಂದು ಕಾಯಿಲೆಯನ್ನು ವಾಸಿ ಮಾಡಿಸಿರುವಂಥದ್ದು ಮೊದಲನೇ ಸರಿ ಭಾರತದಲ್ಲಿ. ಸೊ ಹಾಗಾಗಿ ಇದು ನಿಮಗೆ ತುಂಬ ಮುಖ್ಯ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾನ್ಸೆಪ್ಟನ್ನು ಸ್ಪಷ್ಟತೆಯಿಂದ ಅರ್ಥ ಮಾಡ್ಕೊಂಡಿರಿ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 10 ಅಲ್ಲಿ ಬಂದಿರುವಂಥದ್ದು, ಜಮ್ಮು ಅಂಡ್ ಕಾಶ್ಮೀರ್ ಲಡಾಖ್ ವುಮೆನ್ ಟು ಬೆನಿಫಿಟ್ ಫ್ರಮ್ ರೂರಲ್ ಸ್ಕೀಮ್. ಈ ಪ್ರದೇಶದ ಮಹಿಳೆಯರಿಗೆ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ಆಜೀವಿಕಾ ಮಿಷನ್ ಈ ಸ್ಕೀಮ್ ಕೆಳಗೆ 520 ಕೋಟಿಯನ್ನು ಅಲೋಕೇಟ್ ಮಾಡಲಾಗಿದೆ ಮುಂದಿನ 5 ವರ್ಷಗಳಿಗೆ ಅಂತ. ಸೊ ಈ ಸ್ಕೀಮ್ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ. ಮುಂಚೆ ಏನು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ ಅಂತ ಇತ್ತು, ಅದನ್ನು ರೀಸ್ಟ್ರಕ್ಚರ್ ಮಾಡಿ 2011 ಅಲ್ಲಿ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ಆಜೀವಿಕಾ ಮಿಷನ್ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಅಂತ ಲಾಂಚ್ ಮಾಡಲಾಯಿತು. 2015 ಅಲ್ಲಿ ಇದನ್ನು ಬದಲಾಯಿಸಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಮಾಡಲಾಯಿತು. ಈ ಮಿಷನ್ನ ಮುಖ್ಯ ಉದ್ದೇಶ ಏನು, ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರಿದ್ದಾರೆ ಅವರ ಕುಟುಂಬದ ಆದಾಯವನ್ನು ಹೌಸ್ ಹೋಲ್ಡ್ ಇನ್ಕಮನ್ನು ಜಾಸ್ತಿ ಮಾಡುವಂಥದ್ದು. ಹೇಗೆ? ಸಸ್ಟೈನಬಲ್ ಲೈವ್ಲಿಹುಡ್ ಎನ್ಹಾನ್ಸ್ಮೆಂಟ್ ಆ್ಯಂಡ್ ಇಂಪ್ರೂವ್ಡ್ ಆಕ್ಸೆಸ್ ಟು ಫೈನಾನ್ಷಿಯಲ್ ಸರ್ವಿಸಸ್. ಹಾಗಂದರೆ ಏನು ಲೈವ್ಲಿಹುಡ್ ಎನ್ಹಾನ್ಸ್ಮೆಂಟ್ ಅಂತ ಅಂದರೆ, ಅವರು ಬದುಕೋದಕ್ಕೆ ಅವರ ಜೀವನ ನಡೆಸೋದಕ್ಕೆ ಏನು ಅವಶ್ಯಕತೆ ಇರುತ್ತೆ ಅವ್ರಿಗೆ ಉಪಯೋಗ ಆಗುವಂಥ ಸ್ಕಿಲ್ಗಳನ್ನ ಅವ್ರಿಗೆ ಹೇಳ್ಕೊಡೋದು. ಅದು ಟೇಲರಿಂಗ್ ಇರ್ಬೋದು, ಪಂಪ್ ಮೇಂಟೆನೆನ್ಸ್ ಇರ್ಬೋದು, ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು, ಈ ರೀತಿ ಸ್ಕಿಲ್ಗಳನ್ನ ಹೇಳ್ಕೊಟ್ಟು ಅವರಿಗೆ ಲೈವ್ಲಿಹುಡ್ನ ಅವರ ಜೀವನವನ್ನು ನಡೆಸೋದಕ್ಕೆ ಅವ್ರಿಗೆ ಸಹಾಯ ಮಾಡುವಂಥದ್ದು. ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ನನ್ನ ಹಣ ಏನಿರುತ್ತೆ ಅದನ್ನು ನನಗೆ ಡೆಪಾಸಿಟ್ ಮಾಡೋಕ್ಕಾಗಬೇಕು, ನಾನು ಇನ್ಶೂರೆನ್ಸ್ ಪಡೆಯೋಕ್ಕಾಗಬೇಕು, ಬೇಕಾದಾಗ ಸಾಲ ಪಡೆಯೋಕ್ಕಾಗಬೇಕು, ಈ ರೀತಿಯ ಸರ್ವಿಸಸ್ಗೆ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ. ಇದು ಈ ರೂರಲ್ ಪುವರ್ ಏನಿದ್ದಾರೆ ಅವ್ರಿಗೆ ಎಟ್ಕೋ ಹಾಗೆ ಇರಬೇಕು, ಅವ್ರಿಗೆ ಸಿಗೋ ಹಾಗೆ ಇರಬೇಕು, ಅದಕ್ಕೆ ಇಂಪ್ರೂವ್ಡ್ ಆಕ್ಸೆಸ್ ಟು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಅಂತಾರೆ. ಈ ಉದ್ದೇಶಗಳನ್ನ ನೆರವೇರ್ಸೋಕ್ಕೆ ಎಫೆಕ್ಟಿವ್ ಇನ್ಸ್ಟಿಟ್ಯೂಷನಲ್ ಪ್ಲಾಟ್ಫಾರ್ಮ್ಸ್ ಅಂದರೆ ಪರಿಣಾಮಕಾರಿ ಸಾಂಸ್ಥಿಕ ವೇದಿಕೆಗಳನ್ನ ರೂರಲ್ ಪುವರ್ಗೋಸ್ಕರ ರಚನೆಯನ್ನು ಮಾಡಲಾಗ್ತಾ ಇದೆ ಈ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ಆಜೀವಿಕಾ ಮಿಷನ್ ಕೆಳಗೆ. ಈ ಮಿಷನ್ನ ಕೆಳಗೆ 600 ಡಿಸ್ಟ್ರಿಕ್ಟ್ಗಳಲ್ಲಿ ಇರುವಂಥ 7 ಕೋಟಿ ಬಡ ಕುಟುಂಬಗಳನ್ನ ಕವರ್ ಮಾಡಲಾಗುತ್ತೆ. ಈ ರಾಷ್ಟ್ರೀಯ ಆಜೀವಿಕಾ ಮಿಷನ್ನ ಮೂಲ ಉದ್ದೇಶ ಏನು, ಬಡತನ ನಿರ್ಮೂಲನೆ ಮಾಡುವಂಥದ್ದು. ಹೇಗೆ? ಅವರಿಗೆ ಕೌಶಲ್ಯವನ್ನು ಹೇಳ್ಕೊಟ್ಟು ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರಲಿ, ಸ್ವಯಂ ಉದ್ಯೋಗ ಆಗಿರಲಿ, ಅಥವಾ ವೇತನ ಉದ್ಯೋಗ ಆಗಿರಲಿ, ಅವರಿಗೆ ಹೀಗೆ ಉದ್ಯೋಗ ಒದಗಿಸ್ಕೊಡೋದ್ರಿಂದ ಅವರಿಗೆ ಸಸ್ಟೈನಬಲ್ ಲೈವ್ಲಿಹುಡ್ ಅಂದರೆ ಸುಸ್ಥಿರವಾಗಿ ಅವರ ಮನೆಗಳನ್ನ ಅವರ ಜೀವನವನ್ನ ನಡೆಸೋಕ್ಕಾಗತ್ತೆ. ಈ ಯೋಜನೆಯನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ನಿಮ್ಮ ಎಕ್ಸಾಮ್ಗೆ ಇನ್ನೂ ಏನೇನು ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು, ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸಹಕಾರದಲ್ಲಿ ನಡೀತಾ ಇರೋದು. ಅವೆರಡೂ ಸರ್ಕಾರಗಳ ಫಂಡ್ಗಳ ಜೊತೆ ವರ್ಲ್ಡ್ ಬ್ಯಾಂಕ್ ಕೂಡ ಈ ಮಿಷನ್ನ ಸಪೋರ್ಟ್ ಮಾಡ್ತಾ ಇದೆ. ಈ ಆಜೀವಿಕಾ ಮಿಷನ್ನಿಂದಾಗಿ ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳಲ್ಲಿ ಎಸ್ಪೆಷಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಮೂಲಕ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗಿದೆ, ಸಹಾಯ ಆಗಿದೆ ಅವರ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೆ. ಅದಕ್ಕಾಗಿ ಅಂತಲೇ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಪ್ರದೇಶಗಳಲ್ಲಿರುವಂಥ ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಈ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ಆಜೀವಿಕಾ ಮಿಷನ್ನ ಈ ಪ್ರದೇಶದಲ್ಲಿ ಆರಂಭ ಮಾಡ್ತಾ ಇದ್ದಾರೆ. ಇದರ ಕೆಳಗೆ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಯೂನಿಯನ್ ಟೆರಿಟರಿ ಏನಿದೆ ಈ ಪ್ರದೇಶದ 10.58 ಲಕ್ಷ ಮಹಿಳೆಯರಿಗೆ ಉಪಯೋಗ ಆಗುವಂಥ ಈ ಸ್ಕೀಮನ್ನು ಆರಂಭ ಮಾಡ್ತಾ ಇದ್ದಾರೆ. ಪ್ರಸ್ತುತ ಭಾರತದಲ್ಲಿ 63 ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿದ್ದಾವೆ, ಅದರೊಳಗೆ 7 ಕೋಟಿ ಮಹಿಳೆಯರಿದ್ದಾರೆ. ಈ 7 ಕೋಟಿಯನ್ನು 10 ಕೋಟಿ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್, ಅಬ್ದುಲ್ಲಾಸ್ ಮೀಟ್ ಮೆಹಬೂಬಾ ಟು ಡಿಸ್ಕಸ್ ಗುಪ್ಕರ್ ಪ್ಯಾಕ್ಟ್ ಟುಡೇ. ಈ ಗುಪ್ಕರ್ ಪ್ಯಾಕ್ಟ್ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿದಿರಬೇಕು. ಜಮ್ಮು ಕಾಶ್ಮೀರ್ಗೆ ಸಂಬಂಧಪಟ್ಟಂತೆ ಏನು ಆರ್ಟಿಕಲ್ 370 ಹಾಗೂ ಆರ್ಟಿಕಲ್ 35A ಇದೆ. ಇವುಗಳನ್ನ ತೆಗೆದುಹಾಕಿ ಜಮ್ಮು ಕಾಶ್ಮೀರ್ನ ಸ್ಪೆಷಲ್ ಸ್ಟೇಟಸ್ ಹೋಗಿ ಅದನ್ನು ಯೂನಿಯನ್ ಟೆರಿಟರಿ ಮಾಡಲಾಗಿತ್ತು 2019 ಅಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಅಂದರೆ ಜಮ್ಮು ಕಾಶ್ಮೀರ್ನ 6 ಪಾರ್ಟಿಗಳು ಸೇರಿ ಒಂದು ಗುಪ್ಕರ್ ಡಿಕ್ಲರೇಷನ್ ಅಂತ ಮಾಡಿದರು. ಹಾಗೆ 2019 ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, ಪೀಪಲ್ಸ್ ಡೆಮೋಕ್ರೆಟಿಕ್ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಜಮ್ಮು ಅಂಡ್ ಕಾಶ್ಮೀರ್ ಪೀಪಲ್ಸ್ ಕಾನ್ಫರೆನ್ಸ್, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಅವಾಮಿ ನ್ಯಾಷನಲ್ ಕಾನ್ಫರೆನ್ಸ್ ಈ ಪಾರ್ಟಿಗಳೆಲ್ಲ ಸೇರಿ ಏನು ಜಮ್ಮು ಕಾಶ್ಮೀರನ ಸ್ಪೆಷಲ್ ಸ್ಟೇಟಸ್ ತೆಗೆದಿದ್ರು, ಅದರ ವಿರುದ್ಧ ಕಲೆಕ್ಟಿವ್ಲಿ ಫೈಟ್ ಮಾಡಬೇಕು ಅಂತ ಗುಪ್ಕರ್ ಡಿಕ್ಲರೇಷನ್ 1 ಮಾಡಲಾಗಿತ್ತು. ಅಂದರೆ ಇವ್ರ ಪ್ರಕಾರ ಯಾವ ರೀತಿಯಲ್ಲಿ ಜಮ್ಮು ಕಾಶ್ಮೀರನ ಸ್ಪೆಷಲ್ ಸ್ಟೇಟಸ್ನ ತೆಗೆದುಹಾಕಲಾಗಿತ್ತು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿತ್ತು, ಹಾಗಾಗಿ ಅದರ ವಿರುದ್ಧ ಇವರೆಲ್ಲ ಫೈಟ್ ಮಾಡೋದಾಗಿ ಈ ಡಿಕ್ಲರೇಷನಲ್ಲಿ ಹೇಳಿದರು. ಆರ್ಟಿಕಲ್ 370 ಹಾಗೂ 35A ರೀಸ್ಟೋರ್ ಮಾಡೋದು ಇವರ ಉದ್ದೇಶ ಆಗಿದೆ. ಈ ವರ್ಷ ಅಂದರೆ ಆಗಸ್ಟ್ 2020 ಇದಕ್ಕೆ ಸಂಬಂಧಪಟ್ಟಂತೆ ಗುಪ್ಕರ್ ಡಿಕ್ಲರೇಷನ್ 2 ಅಂತ ಮಾಡಲಾಗಿತ್ತು. ಸೊ ಅದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಈ ಪಾರ್ಟಿಗಳೆಲ್ಲ. ಮುಂದೆ ಚರ್ಚೆ ಮಾಡ್ತಾ ಇರುವಂಥದ್ದು ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 6 ಅಲ್ಲಿ ಬಂದಿರುವಂಥ ಎ ವೀಕ್ ಲಿಂಕ್ ಇನ್ ದ ಎಲಿಮೆಂಟ್ರಿ ಎಜುಕೇಷನ್ ಚೈನ್.
ಈ ಆರ್ಟಿಕಲ್ನೊಳಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಏನು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಎನ್ ಜಿ ಒಗಳಿದ್ದಾವೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಎಲಿಮೆಂಟ್ರಿ ಎಜುಕೇಷನ್ ಅಂತ ಅಂದ್ರೇನು, 6-14 ವರ್ಷದ ಒಳಗೆ ಏನು ಕ್ಲಾಸ್ 1-8ವರೆಗೆ ಪ್ರೈಮರಿ ಎಜುಕೇಷನ್ನ ನೀಡಲಾಗುತ್ತೆ, ಅದನ್ನೇ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕೂಡ ಕರೆಯಲಾಗುತ್ತೆ. ನಮ್ಮ ಸಂವಿಧಾನದ 86th Amendment ಅಲ್ಲಿ Article 21A ಇನ್ಕ್ಲೂಡ್ ಮಾಡಿಬಿಟ್ಟು ಎಜುಕೇಷನ್ ಅಂದರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಎನ್ನ ಮಕ್ಕಳಿಗೂ 6-14 ವರ್ಷ ತನಕ ದೊರಕೋದು ಒಂದು ಮೂಲಭೂತ ಹಕ್ಕು ಅಂತ ಮಾಡಲಾಯಿತು. ಜೊತೆಗೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009 ಕೂಡ ಪಾಸ್ ಮಾಡಲಾಯಿತು. ಈ ಎಲಿಮೆಂಟ್ರಿ ಎಜುಕೇಷನಲ್ಲಿ ಸುಧಾರಣೆಯನ್ನು ತರೋದಕ್ಕೆ ಉತ್ತಮಗೊಳಿಸೋದಕ್ಕೆ ಅಂತ ಸಾಕಷ್ಟು ಎನ್ ಜಿ ಒಗಳು ಕೆಲಸ ಮಾಡ್ತಾ ಇದ್ದಾರೆ. ಈ 2005 ಮಾಡಿದಂಥ ಸರ್ವೆಯಲ್ಲಿ 3 ಮಿಲಿಯನ್ ಅಷ್ಟು ಪೇಯ್ಡ್ ವರ್ಕರ್ಸ್ ಈ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ರು, ಅಂದರೆ ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾಯಿದ್ರು. ಇದರಲ್ಲಿ 6 ಲಕ್ಷ ಜನ ಕೇವಲ ಎಜುಕೇಷನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಕೆಲಸ ಮಾಡ್ತಾಯಿದ್ರು. 10 ವರ್ಷದಲ್ಲಿ ಅಂದರೆ 2015 ಮಾಡಿದಂಥ ಸರ್ವೆಯಲ್ಲಿ 31 ಲಕ್ಷ ಎನ್ ಜಿ ಒಗಳು ಕೆಲಸ ಮಾಡ್ತಾ ಇದ್ದಾವೆ. ಇದರಲ್ಲಿ 12 ಲಕ್ಷ ಜನ ಕೇವಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ 6 ಲಕ್ಷ ಜನ ನಾವು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಿಕ್ದವರು ಉತ್ತಮ ಗುಣಮಟ್ಟವನ್ನು ಕೊಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕನ್ಕ್ಲೂಡ್ ಮಾಡ್ಬೋದು. ಈ ಶಿಕ್ಷಣದಲ್ಲಿ ಏನು ಎನ್ ಜಿ ಒ ಸ್ಟಾಫ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಡೈರೆಕ್ಟಾಗಿ ಕ್ಲಾಸ್ ರೂಮಲ್ಲಿ ಹೇಗೆ ಹೇಳ್ಕೊಡಲಾಗುತ್ತೆ, ಹೇಗೆ ಆ್ಯಕ್ಟಿವಿಟೀಸ್ನ ಮಕ್ಕಳ ಹತ್ರ ಮಾಡಿಸಲಾಗುತ್ತೆ, ಟೀಚರ್ಸ್ ಯಾವ ಮೆಥಡ್ಸಿಂದ ಟೀಚ್ ಮಾಡ್ತಾರೆ, ಇದೆಲ್ಲದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಶಿಕ್ಷಕರು ಹೇಗೆ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ, ಹೇಗೆ ಶಿಕ್ಷಣ ಮಕ್ಕಳಿಗೆ ತಲುಪ್ತಾ ಇದೆ, ಈ ಮೆಥಡ್ಸ್ ಏನಿದ್ದಾವೆ ಅದನ್ನು ಪೆಡಗಾಗಿ ಅಂತ ಕರೀತಾರೆ. ಇದರಲ್ಲಿ ಗುಣಮಟ್ಟ ಜಾಸ್ತಿ ಆಗೋದಕ್ಕೆ ಈ ಎನ್ ಜಿ ಒಗಳ ಕೈವಾಡ ಇದೆ. ಇದನ್ನು ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಫ್ ಟೀಚರ್ಸ್ CPDT ಅಂತ ಕರೀತಾರೆ. ಇದೆಲ್ಲದರ ಮುಖ್ಯ ಉದ್ದೇಶ ಏನು ಅಂತಂದರೆ ಎನ್ ಜಿ ಒ ವರ್ಕರ್ಸ್ ಶಿಕ್ಷಣದ ಗುಣಮಟ್ಟವನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಆದರೆ ಈ ಶಿಕ್ಷಣದ ಗುಣಮಟ್ಟ ಏನು ಅನ್ನೋದು ಮೊದಲು ಯಕ್ಷ ಪ್ರಶ್ನೆಯಾಗಿದೆ. ಪ್ರಸ್ತುತ ಪರಿಸ್ಥಿತಿ ಏನಿದೆ ಅಂದರೆ ಮಕ್ಕಳು ಎಸ್ಪೆಷಲಿ ಬೋರ್ಡ್ ಎಕ್ಸಾಮಲ್ಲಿ ಜಾಸ್ತಿ ಸ್ಕೋರನ್ನು ಮಾಡಿದಾಗ, ಜಾಸ್ತಿ ಮಾರ್ಕ್ಸ್ ತೆಗೆದಾಗ ಅದನ್ನೇ ಶಿಕ್ಷಣದ ಗುಣಮಟ್ಟ ಅಂತ ನೋಡಲಾಗುತ್ತೆ. ಆದರೆ ಅವರು ಏನು ಶಿಕ್ಷಣವನ್ನು ಪಡ್ಕೋತಾ ಇದ್ದಾರೆ ಅದು ಅವರ ಜೀವನಕ್ಕೆ ಉಪಯೋಗ ಆಗಲೇ ಇಲ್ಲ ಅಂತಂದರೆ ಅದನ್ನು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಅಂತ ನಾವು ಹೇಳೋಕ್ಕಾಗತ್ತಾ? ಅಥವಾ ಈ ರೀತಿಯ ಏನು ಹೈ ಮಾರ್ಕ್ಸ್ ತೊಗೋತಾರೆ ಅದು ತುಂಬ ಪನಿಷ್ಮೆಂಟ್ ತೊಗೊಂಡು ತುಂಬ ಸ್ಟ್ರೆಸ್ ಕೆಳಗೆ ಮಕ್ಕಳು ಪಡ್ಕೊಂಡ್ರೆ ಇಂಥದ್ದನ್ನು ನಾವು ಗುಣಮಟ್ಟ ಅಂತ ಹೇಳೋಕ್ಕಾಗತ್ತಾ? ಹೀಗೆ ಅವರ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮ ಬಿದ್ದು ಅವ್ರ ಮಾರ್ಕ್ಸ್ ತೆಗೊಳ್ಳೋದಾದರೆ, ಅಥವಾ ಅವ್ರು ತೆಗೆದಿರೋಂಥ ಮಾರ್ಕ್ಸ್ ಹಾಗೂ ಓದಿರೋ ಅಂಥದ್ದು ಏನಿದೆ ಅದು ಅವ್ರ ಜೀವನಕ್ಕೆ ಉಪಯೋಗನೇ ಆಗಲಿಲ್ಲ ಅಂತಂದರೆ ಅದು ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ನಾವು ಹೇಳೋಕ್ಕಾಗತ್ತಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂದರೆ ಏನು ಅನ್ನೋದಕ್ಕೆ ಏನು ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರದಲ್ಲಿ ಅದರ ಬಗ್ಗೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಸ್ತುತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇರುವಂಥ 4 ಡಾಕ್ಯುಮೆಂಟ್ಗಳು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005, ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ 2009, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ ಎಜುಕೇಷನ್ 2009 ಹಾಗೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇತ್ತೀಚೆಗೆ ಬಂದಿರುವಂಥದ್ದು. ಪೆಡಗಾಗಿಗೆ ಸಂಬಂಧಪಟ್ಟಂತೆ RTEL ಕೊಟ್ಟಿದ್ದಾರೆ, ಲರ್ನಿಂಗ್ ಥ್ರೂ ಆ್ಯಕ್ಟಿವಿಟೀಸ್ ಡಿಸ್ಕವರಿ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಇನ್ ಎ ಚೈಲ್ಡ್ ಫ್ರೆಂಡ್ಲಿ ಆ್ಯಂಡ್ ಚೈಲ್ಡ್ ಸೆಂಟರ್ಡ್ ಮ್ಯಾನರ್ ಅಂತ. ಅದೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಸರ್ಟನ್ ಸಬ್ಜೆಕ್ಟ್ ಸ್ಕಿಲ್ಸ್ ಆ್ಯಂಡ್ ಕೆಪಾಸಿಟೀಸ್ ಶುಡ್ ಬಿ ಲರ್ನ್ ಬೈ ಆಲ್ ಸ್ಟೂಡೆಂಟ್ಸ್ ಟು ಬಿಕಮ್ ಗುಡ್ ಸಕ್ಸಸ್ಫುಲ್ ಇನೋವೇಟಿವ್ ಅಡಾಪ್ಟಬಲ್ ಪ್ರೊಡಕ್ಟಿವ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆ ಈ ಎಲ್ಲ ಕ್ವಾಲಿಟೀಸ್ ಇರಬೇಕು ಅಂದರೆ ಅವರಿಗೆ ಏನೇನು ಕೌಶಲ್ಯಗಳಿರಬೇಕು, ಎವಿಡೆನ್ಸ್ ಬೇಸ್ಡ್ ಥಿಂಕಿಂಗ್, ಸೈಂಟಿಫಿಕ್ ಟೆಂಪರ್, ಕ್ರಿಯೇಟಿವಿಟಿ, ಇನೋವೇಟಿವ್ನೆಸ್, ಹೆಲ್ತ್, ನ್ಯೂಟ್ರಿಷನ್, ಫಿಸಿಕಲ್ ಎಜುಕೇಷನ್, ಫಿಟ್ನೆಸ್, ಪ್ರಾಬ್ಲಮ್ ಸಾಲ್ವಿಂಗ್, ಲಾಜಿಕಲ್ ರೀಸನಿಂಗ್, ಹೀಗೆ ನಾನಾ ರೀತಿಯ ಸ್ಕಿಲ್ಸನ್ನು ಕೌಶಲ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಇದು ಕೇಳೋದಕ್ಕೇ ಎಷ್ಟು ಸಂಕೀರ್ಣವಾಗಿದೆ ಅಲ್ವಾ? ಈ ಎಲ್ಲ ಶಿಕ್ಷಣದ ಉದ್ದೇಶ ತುಂಬ ಸಿಂಪಲ್ ಆಗಿರುವಂಥದ್ದು, ಒಳ್ಳೆಯ ಯಶಸ್ವಿ ಆಗಿರುವಂಥ, ಇನೋವೇಟಿವ್ ಆಗಿರುವಂಥ, ಪ್ರೊಡಕ್ಟಿವ್ ಆಗಿರುವಂಥ ಮನುಷ್ಯರನ್ನು ನಾವು ಕ್ರಿಯೇಟ್ ಮಾಡಬೇಕು ಈ ಶಿಕ್ಷಣದ ಮೂಲಕ ಅಂತ. ಇದೆಲ್ಲ ಕೇಳೋದಕ್ಕೆ ತುಂಬ ಸಿಂಪಲ್ ಆಗಿರ್ಬೋದು, ಆದರೆ ಒಬ್ಬ ತುಂಬ ಯಶಸ್ವಿ ಆಗಿದ್ದಾನೆ, ತುಂಬ ದುಡ್ಡು ಇದೆ, ಅಡ್ಯಾಪ್ಟಬಲ್ ಇದ್ದಾನೆ, ಪ್ರೊಡಕ್ಟಿವ್ ಇದ್ದಾನೆ ಅಂತ ಅಂದ್ಕೊಳ್ಳಿ, ಆದರೆ ಅವನಿಗೆ ಒಳ್ಳೆ ಗುಣಗಳೇ ಇಲ್ಲ, ಯಾದಮೇಲೂ ಅವನಿಗೆ ಕಳವಳನೇ ಇಲ್ಲ ಅಂದರೆ ಅದನ್ನು ನಾನು ಹೈ ಕ್ವಾಲಿಟಿ ಅಂತ ಕರೆಯೋಕ್ಕಾಗತ್ತಾ? ಒಂದು ಕಡೆ ಈ ರೀತಿ ಕ್ವಾಲಿಟಿಯನ್ನು ಡಿಫೈನ್ ಮಾಡಿದರೆ, ಇನ್ನೊಂದು ಕಡೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ ಎಜುಕೇಷನ್ 2009 ಒಳ್ಳೆಯ ಗುಣಮಟ್ಟದ ಶಿಕ್ಷಣದಲ್ಲಿ ಮೌಲ್ಯಗಳೇನಿದೆ ಅಂದರೆ ಪೀಸ್,
ಡೆಮೊಕ್ರೆಟಿಕ್ ವೇ ಆಫ್ ಲೈಫ್, ಸಮಾನತೆ ಎಲ್ಲರಿಗೂ, ಜಸ್ಟಿಸ್ ಇರುವಂಥದ್ದು, ಲಿಬರ್ಟಿ, ಫ್ರೆಟರ್ನಿಟಿ, ಸೆಕ್ಯುಲರಿಸಮ್, ಸೋಷಿಯಲ್ ರೀಕನ್ಸ್ಟ್ರಕ್ಷನ್, ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರುವಂಥ ಮಕ್ಕಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಾವು ಮುಂಚೆ ಡಾಕ್ಯುಮೆಂಟಲ್ಲಿ ಏನು ಚರ್ಚೆ ಮಾಡಿದ್ವಿ, ಈಗೇನು ಚರ್ಚೆ ಮಾಡ್ತಾ ಇದ್ದೀವಿ ಈ ಹೊಸ ಡಾಕ್ಯುಮೆಂಟಲ್ಲಿ, ಇದೆಲ್ಲ ಒಂದೇ ಕಡೆ ನಡೀತಾ ಇದೆಯಾ ಅಥವಾ ಬೇರೆ ಬೇರೆ ಡೈರೆಕ್ಷನಲ್ಲಿ ತೊಗೊಂಡು ಹೋಗ್ತಾ ಇದೆಯಾ? ಹೀಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಅನ್ನೋದು ಈಗ ಕೇವಲ ಥಿಯರಿಟಿಕಲ್ ನಾಲೆಡ್ಜ್ ಆಗಿದೆ. ಇದನ್ನು ಬರೀ ಟೀಚರ್ ಇಂಟ್ರ್ಯಾಕ್ಷನಿಂದ, ಅವ್ರ ಜೊತೆ ಕೆಲಸ ಮಾಡೋದ್ರಿಂದ, ಎನ್ ಜಿ ಓ ಸ್ಟಾಫ್ಗಳು ಅದನ್ನು ತರೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನು ಥಿಯರಿಟಿಕಲ್ ನಾಲೆಡ್ಜ್ ಇದೆ ಅಂದರೆ, ಒಳ್ಳೆಯ ಗುಣಮಟ್ಟ ಅಂದರೆ ಏನು ಅಂತ ಇದೆ, ಅದನ್ನು ಕರಿಕ್ಯುಲಮಲ್ಲಿ ಪ್ರಾಕ್ಟಿಕಲಿ ಅಳವಡಿಸೋಕ್ಕೆ ಸಾಧ್ಯ ಆಗಬೇಕು ನಮಗೆ. ಅವಾಗಷ್ಟೇ ಆ ಗುಣಮಟ್ಟವನ್ನು ನಿಜವಾಗ್ಲೂ ನಾವು ಶಿಕ್ಷಣದೊಳಗೆ ತರೋಕ್ಕಾಗುತ್ತೆ. ಅಂಥ ಕರಿಕ್ಯುಲಮ್ನ ಜೊತೆಗೆ ಎನ್ ಜಿ ಓ ಸ್ಟಾಫ್ ಹಾಗೂ ಶಿಕ್ಷಕರೇನಿದ್ದಾರೆ, ಇವರಲ್ಲಿ ಸಾಮರ್ಥ್ಯವನ್ನು ವೃದ್ಧಿ ಮಾಡೋಕ್ಕೆ ಕೂಡ ನಾವು ಜೊತೆ ಜೊತೆಗೆ ಕೆಲಸವನ್ನು ಮಾಡ್ತಾ ಇರಬೇಕು. ಇದರಿಂದ ಅಷ್ಟೇ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಮಟ್ಟವನ್ನು ಜಾಸ್ತಿ ಮಾಡೋಕ್ಕಾಗುತ್ತೆ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ನಿಮ್ಮ ಮೇನ್ಸ್ ಪೇಪರ್ನ ಜನರಲ್ ಸ್ಟಡೀಸ್ ಪೇಪರ್ 2 ಡೆವಲಪ್ಮೆಂಟ್ ಪ್ರೋಸೆಸ್ ರೋಲ್ ಆಫ್ ಎನ್ ಜಿ ಓಸ್ ಅಂತಲೇ ಪ್ರತ್ಯೇಕವಾಗಿ ಟಾಪಿಕ್ ಇದೆ, ಜೊತೆಗೆ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಸರ್ವಿಸಸ್, ಅದರಲ್ಲಿ ಎಜುಕೇಷನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಆರ್ಟಿಕಲಲ್ಲಿ ಏನು ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನೋದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ, ಅದ್ರ ಬಗ್ಗೆ ಪಾಯಿಂಟ್ಸನ್ನು ಮಾಡ್ಕೊಂಡಿಟ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಲೋರ್ ಎಡಿಷನ್ ಪೇಜ್ ನಂಬರ್ 6 ಬಂದಿರುವಂಥ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ದಟ್ ಈಸ್ ಹಾರ್ಡ್ಲಿ ಸ್ಮಾರ್ಟ್. 2016-17 ಆರಂಭ ಆದಂಥ ಈ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಗ್ರಾಮ್ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮೊಬೈಲ್ ಫೋನ್ಸ್ನ ಉತ್ಪಾದನೆ ಭಾರತದಲ್ಲೇ ಆಗಬೇಕು, ಅದಕ್ಕೆ ಉತ್ತೇಜನವನ್ನು ನೀಡಬೇಕು ಅಂತ ಟ್ಯಾಕ್ಸ್ ರಿಲೀಫ್ ಹಾಗೂ ಏನು ಕಾಂಪೊನೆಂಟ್ಸ್ ಹಾಗೂ ಆಕ್ಸೆಸರೀಸ್ನ ಅವಶ್ಯಕತೆ ಬೀಳುತ್ತೆ ಅವುಗಳಿಗೆ ಇನ್ಸೆಂಟಿವ್ಸ್ನ ಕೊಡ್ತಾ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಗ್ರಾಮ್ ಅಂತ ಎಲೆಕ್ಟ್ರಾನಿಕ್ಸ್ ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಆರಂಭ ಮಾಡಿತ್ತು 2017. ಈ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ನೀತಿ ಕೆಳಗೇ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನೋ ಒಂದು ಸ್ಕೀಮ್ನ ಆರಂಭ ಮಾಡಲಾಗಿತ್ತು. ಇದ್ರ ಕೆಳಗೆ ಏನು ಎಲೆಕ್ಟ್ರಾನಿಕ್ಸ್ ಕಂಪ್ನಿಗಳಿದ್ದಾವೆ ಅವುಗಳಿಗೆ 4-6% ಅಷ್ಟು ಇನ್ಸೆಂಟಿವ್ನ ಕೊಡ್ತಾ ಇದ್ರು ಮೊಬೈಲ್ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಹಾಗೂ ಏನು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇರ್ತವೆ, ಟ್ರಾನ್ಸಿಸ್ಟರ್, ಡಯೋಡ್, ರೆಸಿಸ್ಟರ್ಸ್, ಇವುಗಳಿಗೋಸ್ಕರ. ಇಂತಹ ಮೊಬೈಲ್ ಫೋನ್ ಕಂಪ್ನಿಗಳೇನಿದ್ದಾವೆ ಅವು ಭಾರತದಲ್ಲಿ ತಯಾರಿಸಿದಂಥ ಈ ಮೊಬೈಲ್ ಫೋನ್ಗಳು 15,000 ಜಾಸ್ತಿ ದರ ಇರೋದಾದರೆ ಅವುಗಳ ಇನ್ಕ್ರಿಮೆಂಟಲ್ ಸೇಲ್ಸ್ ಮೇಲೆ 6% ಅಷ್ಟು ಇನ್ಸೆಂಟಿವ್ನ ಈ ಕಂಪ್ನಿಗಳಿಗೆ ಕೊಡಲಾಗುತ್ತೆ. ಜೊತೆಗೆ ಏನಾದ್ರು ಈ ಕಂಪ್ನಿಗಳು ಭಾರತದ ಜನರು ಅಂದರೆ ಭಾರತೀಯರೇ ಓನರ್ಶಿಪ್ಪನ್ನು ಇಟ್ಕೊಂಡಿದ್ರೆ ಅಂಥವ್ರಿಗೂ ಕೂಡ ಇನ್ಸೆಂಟಿವ್ನ ಕೊಡಲಾಗುತ್ತೆ. ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನ ಉದ್ದೇಶ ಏನು ಅಂತಂದರೆ, ಏನು ವಿದೇಶಿ ಹೂಡಿಕೆ ಇದೆ ಈ ಮೊಬೈಲ್ ಫೋನ್ ಸೆಕ್ಟರಲ್ಲಿ ಅದನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ, ಹಾಗೆ ಭಾರತದಲ್ಲೇ ಯಾವ ಡೊಮೆಸ್ಟಿಕ್ ಮೊಬೈಲ್ ಫೋನ್ ಕಂಪ್ನಿಗಳಿದ್ದಾವೆ ಅವು ತಯಾರಿಸ್ತಾ ಇದ್ದಾವೆ ಅವುಗಳು ತಮ್ಮ ಪ್ರೆಸೆನ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಈ ಸ್ಕೀಮ್ನಿಂದ ಸಹಾಯ ಆಗುತ್ತೆ. ಈ ಸ್ಕೀಮ್ನ ಮೂಲಕ ಎಲೆಕ್ಟ್ರಾನಿಕ್ ಹಾಗೂ ಮೊಬೈಲ್ ಸೆಕ್ಟ್ರಿಗೇನೆ ಯಾಕೆ ಒತ್ತನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಭಾರತದ ಟ್ರೇಡ್ ಡೆಫಿಸಿಟ್ ಏನಿದೆ ಅಂದರೆ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ತೀವಿ ಎಕ್ಸ್ಪೋರ್ಟ್ಗಿಂತ. ಇಂಪೋರ್ಟ್ ಯಾವುದನ್ನು ಜಾಸ್ತಿ ಮಾಡ್ತೀವಿ? ಆಯಿಲನ್ನು, ನಮಗೆಲ್ಲ ಗೊತ್ತಿರುವಂಥದ್ದು. ಅದನ್ನು ಹೊರತುಪಡಿಸಿ ನಾವು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಕಾಂಪೊನೆಂಟ್ಸ್ಗೂ ಸಂಬಂಧಪಟ್ಟಂತೆ ಕೂಡ ಜಾಸ್ತಿ ಇಂಪೋರ್ಟ್ ಮಾಡ್ತೀವಿ. ಹಾಗಾಗಿ ಈ ಇಂಪೋರ್ಟನ್ನು ಕಮ್ಮಿ ಮಾಡಿ ಜೊತೆಗೆ ಭಾರತವನ್ನು ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಈ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಹಾಗೂ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನ ಮಾಡಿದ್ದಾರೆ. April 2020 ಆರಂಭ ಆದಂಥ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಏನಿದೆ, ಇದ್ರ ಕೆಳಗೆ 16 ಫರ್ಮ್ಗಳಿಗೆ ಅಪ್ರೂವಲನ್ನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ 16 ಫರ್ಮ್ಗಳಲ್ಲಿ 5 ಫಾರಿನ್ ಮೊಬೈಲ್ ಫೋನ್ ಪ್ರೊಡ್ಯೂಸರ್ಸ್ ಆಗಿದ್ದಾವೆ, 5 ಭಾರತದ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ ಆಗಿದ್ದಾವೆ ಹಾಗೂ 6 ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಆಗಿದ್ದಾವೆ. ವಿದೇಶಿ ಕಂಪನಿಗಳಾದ ಆ್ಯಪಲ್, ಜಿಯೋಮಿ, ಒಪ್ಪೋ, ಒನ್ ಪ್ಲಸ್ ಇವರೆಲ್ಲ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ರು ಭಾರತದಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಈ ಹೂಡಿಕೆಯಿಂದಾಗಿ ಭಾರತದ ಪ್ರೊಡಕ್ಷನ್ ಏನು, ಉತ್ಪಾದನೆ ಏನಿದೆ, 31.7 billionಗೆ ಏರಿಕೆ ಆಗಿದೆ. 13.4 billionಿಂದ 2016-17 ಹಾಗೂ 2019-20 ಮಧ್ಯದಲ್ಲಿ. ಆದರೆ ಕೇವಲ ಉತ್ಪಾದನೆ ಜಾಸ್ತಿ ಆಗಿದೆ ಅಷ್ಟೇ, ಅಂದರೆ ವ್ಯಾಲ್ಯೂ ಅಡಿಷನ್ ಏನಾಗಬೇಕಿತ್ತು ಈ ಕಂಪ್ನಿಗಳ ಮೂಲಕ ಅದು ನಡೆದಿಲ್ಲ. ಕೇವಲ 1.6-17.4% ಅಷ್ಟು ಈ ರೇಂಜಲ್ಲಿ ವ್ಯಾಲ್ಯೂ ಅಡಿಷನ್ ಆಗಿದೆ. ಸಾಕಷ್ಟು ಬಾರಿ ಅದು ಕೇವಲ 10%ಗಿಂತ ಕಮ್ಮಿ ಇದೆ. ಪ್ರೊಡಕ್ಷನ್ ಹೇಗಿದ್ರೂ ಜಾಸ್ತಿ ಆಗಿದೆ ಅಲ್ವಾ, ವ್ಯಾಲ್ಯೂ ಅಡಿಷನ್ ಯಾಕೆ ಮುಖ್ಯ? ನಮ್ಮ ಉದ್ದೇಶ ಏನಿತ್ತು ಈ ನೀತಿ ಆರಂಭ ಮಾಡಬೇಕಾದ್ರೆ, ಕೇವಲ ಉತ್ಪಾದನೆ ಜಾಸ್ತಿ ಮಾಡೋದಲ್ಲ, ಭಾರತದಲ್ಲೇ ಮಾಡೋದಲ್ಲ, ನಮ್ಮ ಇಂಪೋರ್ಟ್ಸ್ ಕೂಡ ಕಮ್ಮಿ ಆಗಬೇಕು ಅಂತ. ಆದರೆ ಪ್ರಸ್ತುತ ಇಲ್ಲಿ ಏನು ಡೇಟಾವನ್ನು ಕೊಟ್ಟಿದ್ದಾರೆ ಅಂತಂದರೆ, ನಮ್ಮ ಏಷ್ಯಾದಲ್ಲಿ ಇರುವಂಥ ಚೈನಾ, ವಿಯೆಟ್ನಾಂ, ಕೊರಿಯಾ, ಸಿಂಗಾಪುರ್ನ ನಾವು ಹೋಲಿಸಿ ನೋಡಿದ್ರೆ ಭಾರತ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡ್ತಾ ಇದೆ.
ಬೇರೆ ಎಲ್ಲ ಈ ಎಲ್ಲ ಕಂಟ್ರೀಸ್ಗಳೇನಿದೆ ಅವು ಮೊಬೈಲ್ ಫೋನ್ ಪಾರ್ಟ್ಸ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾವೆ ಇಂಪೋರ್ಟ್ಗಿಂತ. ಆದರೆ ಭಾರತ ಮಾತ್ರ ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದೆ ಎಕ್ಸ್ಪೋರ್ಟ್ಗಿಂತ. ಅಂದರೆ ಈ ವಲಯದಲ್ಲಿ ನಮ್ಮ ಇಂಪೋರ್ಟ್ ಏನಿದೆ ಅದು ಎಕ್ಸ್ಪೋರ್ಟ್ಗಿಂತ 25 ಸರಿ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಆಗಿದ್ರು ಕೂಡ ವ್ಯಾಲ್ಯೂ ಅಡಿಷನ್ ಆಗಿಲ್ಲ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಜೊತೆಗೆ ಚೈನೀಸ್ ತಪೈ ಅನ್ನುವಂಥ ಒಂದು ಕಂಪನಿ ಏನಿದೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿ ಈ PMP ಪಾಲಿಸಿ ಏನಿದೆ ಅದರ ಮೇಲೆ ಕಂಪ್ಲೇಂಟ್ ಮಾಡಿದೆ. ಹಾಗಾಗಿ ಈ ಪಾಲಿಸಿ ಏನಿದೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿ ನಾನ್ ಕಂಪ್ಲೇಂಟ್ ಅಂತಂದರೆ ರೂಲ್ಸ್ ಪ್ರಕಾರ ಇಲ್ಲ ಅಂತಂದರೆ ಅದು ಕೂಡ ನಮಗೆ ಹಾನಿ ಮಾಡುವಂಥದ್ದು. ಸೊ ಪ್ರಸ್ತುತ 2020 ಏನು PLI ಪಾಲಿಸಿ ಆರಂಭ ಮಾಡಿದ್ದಾರೆ ಅದರಲ್ಲಿ ಕೂಡ ಏನು ಡೊಮೆಸ್ಟಿಕ್ ಹಾಗೂ ಫಾರಿನ್ ಕಂಪ್ನಿಗಳೇ ಬೇರೆ ಬೇರೆ ರೀತಿಯ ಥ್ರೆಶೋಲ್ಡನ್ನು ನೀಡಲಾಗಿದೆ ಅದು ಕೂಡ ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡುತ್ತೆ ಹೊರತು ವ್ಯಾಲ್ಯೂ ಅಡಿಷನ್ಗೆ ಒತ್ತನ್ನು ನೀಡೋದಿಲ್ಲ. ಈ PLI ಪಾಲಿಸಿ ಕೆಳಗೆ ಚೀನಾದ ಕಂಪ್ನಿಗಳನ್ನ ಅಳವಡಿಸಲಾಗಿಲ್ಲ. ಹಾಗಾಗಿ PLI ಪಾಲಿಸಿ ಕೆಳಗೆ ಇರುವಂಥ ಡೊಮೆಸ್ಟಿಕ್ ಹಾಗೂ ಫಾರಿನ್ ಕಂಪ್ನಿಗಳ ಜೊತೆ ಈ ಬೇರೆ ಚೈನೀಸ್ ಕಂಪ್ನಿಗಳು ಕೂಡ ತಮ್ಮ ಅಭಿವೃದ್ಧಿಯನ್ನೇ ಮಾಡ್ಕೊತಾ ಇರ್ತವೆ. ಈ PLI ಪಾಲಿಸಿಯಿಂದ ಭಾರತದಲ್ಲಿ ಚೀನಾದಲ್ಲಿ ಇರುವಂಥ ಕಂಪ್ನಿಗಳು ಭಾರತಕ್ಕೂ ಕೂಡ ಹೂಡಿಕೆಯನ್ನು ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಆದರೆ ಇದರ ಉತ್ಪಾದನೆಯಲ್ಲಿ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇರುತ್ತೆ ಅದನ್ನು ಹಾಗೂ ಎಫೆಕ್ಟಿವ್ ಕಾಸ್ಟ್ನ ನಾವು ಹೋಲಿಕೆ ಮಾಡಿ ನೋಡಿದಾಗ ಎಫೆಕ್ಟಿವ್ ಕಾಸ್ಟ್ ಅಂತ ಅಂದರೆ ಸರ್ಕಾರ ಏನು ಸಬ್ಸಿಡಿ ಹಾಗೂ ಬೆನಿಫಿಟ್ನ ಕೊಡುತ್ತೆ ಅದನ್ನೆಲ್ಲ ಅಳವಡಿಸಿ ನೋಡಿದಾಗ ಏನು ಅದರ ಬೆಲೆ ಬರುತ್ತೆ. ಈ ಎಫೆಕ್ಟಿವ್ ಕಾಸ್ಟನ್ನು ಚೀನಾ ವಿಯೆಟ್ನಾಂ ಜೊತೆ ನಾವು ಹೋಲಿಸಿ ನೋಡಿದಾಗ ಭಾರತದ್ದು ಜಾಸ್ತಿ ಇದೆ. ಹಾಗಾಗಿ ಈ ಕಂಪ್ನಿಗಳು ಚೀನಾನ ಬಿಟ್ಟು ಭಾರತದಲ್ಲಿ ಬಂದು ಹೂಡಿಕೆ ಮಾಡೋದು ಕಷ್ಟ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ PLI ಸ್ಕೀಮ್ ಕೆಳಗೆ ಯಾವ 5 ಫಾರಿನ್ ಫರ್ಮ್ಸ್ ಇದಾವೆ ಆ್ಯಪಲ್ನ 4 ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಹಾಗೂ ಸ್ಯಾಮ್ಸಂಗ್ ಇವುಗಳು ಏನು ಇಲ್ಲಿ ತನಕ ಇಂಪೋರ್ಟ್ ಮಾಡಿದ್ದಾವೆ ಇನ್ಪುಟ್ಗಳನ್ನ ಅದೇ ಸ್ಟ್ರಾಟಜಿನ ಅವು ಕಂಟಿನ್ಯೂ ಮಾಡ್ಬೋದು. ಹಾಗೆ ಡೊಮೆಸ್ಟಿಕ್ ಫರ್ಮ್ಸ್ ಏನಿದ್ದಾವೆ ಅವು ತಮ್ಮ ಚೀಪರ್ ಮೊಬೈಲ್ ಫೋನ್ಸ್ನ ಬೇರೆ ಲೋ ಇನ್ಕಮ್ ಕಂಟ್ರೀಸ್ಗೆ ಮಾರ್ಬೋದು. ಹಾಗಾಗಿ ಈ ಹೊಸ PLI ಪಾಲಿಸಿ ಇವುಗಳಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ಇನ್ನೂ ಕಾದು ನೋಡಬೇಕಾಗಿದೆ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಹಾಗಾಗಿ ಈ PLI ಪಾಲಿಸಿ ಕೆಳಗೆ ಫಾರಿನ್ ಫರ್ಮ್ಸ್ ಏನಿದ್ದಾವೆ ಅವುಗಳು ತಮ್ಮ ಸಪ್ಲೈ ಎಕೋಸಿಸ್ಟಮ್ನ ಭಾರತಕ್ಕೆ ಕೋಲೊಕೇಟ್ ಮಾಡಬೇಕು ತರಬೇಕು ಆವಾಗ ಇದು ನಮಗೆ ಉಪಯೋಗ ಆಗುತ್ತೆ. ಕೇವಲ ಡೊಮೆಸ್ಟಿಕ್ ಪ್ರೊಡಕ್ಷನ್ ಜೊತೆಗೆ ವ್ಯಾಲ್ಯೂ ಅಡಿಷನ್ ಕೂಡ ಆಗುತ್ತೆ ಅಂತ ಇಲ್ಲಿ ಆಥರ್ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ Paper 3 ಮೇನ್ಸ್ ಕೆಳಗೆ ಇಂಡಿಯನ್ ಎಕಾನಮಿ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಇದಕ್ಕೆ ಸಂಬಂಧಪಟ್ಟಿದ್ದು. ಮುಂದಿನ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ page 7 ಕೊಟ್ಟಿರುವಂಥ RBI ಟ್ಯೂನ್ಸ್ ಇಂಟು ದ ಎಕಾನಮಿ. ನಮ್ಮ ದೇಶದಲ್ಲಿ ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅನ್ನೋ ಒಂದು ನೀತಿಯನ್ನು ಫಾಲೋ ಮಾಡಲಾಗುತ್ತೆ. ಅಂದರೆ ಒಂದು ಇನ್ಫ್ಲೇಷನ್ ರೇಟ್ನ ಗುರಿಯಾಗಿಟ್ಕೊಂಡು ಅದರ ಮೂಲಕ ನಮ್ಮ ಮಾನಿಟರಿ ಪಾಲಿಸಿಯನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಪ್ರಸ್ತುತ ಇನ್ಫ್ಲೇಷನ್ ರೇಟ್ ಟಾರ್ಗೆಟ್ ಇರುವಂಥದ್ದೇನು 4% ±2%. ಸೊ ಇದು ನಮ್ಮ ಗುರಿಯಾಗಿದೆ. ಇದನ್ನು ಮೇಂಟೈನ್ ಮಾಡೋದಕ್ಕೆ ನಮ್ಮ ನೀತಿ ಪ್ರಯತ್ನ ಮಾಡ್ತಾ ಇರುತ್ತೆ. ಪ್ರಸ್ತುತ ನಾವು ಭಾರತದ ಔಟ್ಪುಟ್ ಏನಿದೆ GDP 23.9% ಅಷ್ಟು ಕಾಂಟ್ರಾಕ್ಟ್ ಆಗಿದೆ ಫಸ್ಟ್ ಕ್ವಾರ್ಟರಲ್ಲಿ ಅಂತ ಚರ್ಚೆ ಮಾಡಿದ್ವಿ. ಅಂದರೆ ಎಕನಾಮಿಕ್ ಗ್ರೋತ್ ಕಮ್ಮಿ ಆಗ್ತಾ ಇದೆ. ಹಾಗಾದರೆ ಇನ್ಫ್ಲೇಷನ್ ರೇಟ್ ಕೂಡ ಕಮ್ಮಿ ಆಗಬೇಕಿತ್ತಲ್ವ? ಆದರೆ ಹಾಗಾಗ್ತಾ ಇಲ್ಲ, ಇನ್ಫ್ಲೇಷನ್ ರೇಟ್ ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೀವು ಎಕನಾಮಿಕ್ಸಲ್ಲಿ ಒಂದು ಕಾನ್ಸೆಪ್ಟನ್ನು ಓದಿದ್ರಿ, ಫಿಲಿಪ್ಸ್ ಕರ್ವ್ ಅನ್ನೋದ್ರ ಬಗ್ಗೆ. ಈ ಫಿಲಿಪ್ಸ್ ಕರ್ವ್ನ ಮೂಲಕ ನಾವು ಇನ್ಫ್ಲೇಷನ್ ರೇಟ್ ಹಾಗೂ ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಮಧ್ಯೆ ಇರುವಂಥ ಸಂಬಂಧವನ್ನು ತಿಳ್ಕೊತೀವಿ. ಇದರ ಪ್ರಕಾರ ನಮ್ಮ ಇನ್ಫ್ಲೇಷನ್ ಏನಿದೆ ಅದು ಎಕನಾಮಿಕ್ ಗ್ರೋತ್ ಜೊತೆಗೇ ನಡೀತಾ ಇರತ್ತೆ. ಹಾಗಾಗಿ ಇನ್ಫ್ಲೇಷನ್ ಜಾಸ್ತಿ ಆದಂಗೆನೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಆಗುತ್ತೆ, ಹಾಗಾಗಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಆದರೆ ಪ್ರಸ್ತುತ ಒಂದು ವಿಶೇಷವಾದ ಪರಿಸ್ಥಿತಿ ಇದೆ. ಈ COVID-19 ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಒಂದು ಕಡೆ ಎಕನಾಮಿಕ್ ಗ್ರೋತ್ ಕಮ್ಮಿ ಆಗ್ತಾ ಇದೆ, ನಾವು ಈಗ ತಾನೇ ನೋಡಿದ್ವಿ ಔಟ್ಪುಟ್ ಕಾಂಟ್ರಾಕ್ಟ್ ಆಗಿದೆ. ಆದರೆ ಇನ್ನೊಂದು ಕಡೆ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಥವಾ ಅಷ್ಟೇ ಇದೆ, ಕಮ್ಮಿ ಆಗಿಲ್ಲ. ಸೊ ಪ್ರಸ್ತುತ ಇರುವಂಥ ಪರಿಸ್ಥಿತಿಯಲ್ಲಿ RBI ಏನು ಇನ್ಫ್ಲೇಷನ್ ಟಾರ್ಗೆಟಿಂಗ್ನ ನೀತಿ ಉಪಯೋಗಿಸ್ತಾ ಇತ್ತು ಮಾನಿಟರಿಂಗ್ ಪಾಲಿಸಿಯಲ್ಲಿ, ಇದನ್ನೇ ಕಂಟಿನ್ಯೂ ಮಾಡಬೇಕಾ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ COVID-19 ಕೆಳಗೆ ಏನು ಲಾಕ್ಡೌನ್ ಆಯಿತು, ಯಾವಾಗ ಎಕಾನಮಿಕ್ ಕಾಂಟ್ರಾಕ್ಟ್ ಆಯಿತು ಆವಾಗ ಇನ್ಫ್ಲೇಷನ್ ಕೂಡ ಕಾಂಟ್ರಾಕ್ಟ್ ಆಗಬೇಕಿತ್ತು, ಆದರೆ ಹಾಗಾಗಲಿಲ್ಲ. ಆದ್ದರಿಂದ RBI ತನ್ನ ಇನ್ಫ್ಲೇಷನ್ ಟಾರ್ಗೆಟಿಂಗ್ನ ನೀತಿಯನ್ನು ಬದಲಾಯಿಸ್ಕೋಬೇಕು, ಏನು ಬದಲಾವಣೆಗಳಾಗ್ತಾ ಇದೆ ಅದನ್ನು ಅಳವಡಿಸೋ ರೀತಿಯಲ್ಲಿ ಹೊಸದೊಂದು ಮಾಡೆಲ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯ ಒಂದು ಮಾಡೆಲ್ನ ಚರ್ಚೆ ನಡೀತಾ ಇದೆ, ಅದರ ಸೂಚನೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಪಾಸಿಟಿವ್ ಆಗಿ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಇದೊಂದು ತುಂಬ ವಿಶೇಷವಾದ ಬೆಳವಣಿಗೆ. ಸೊ ಹಾಗಾಗಿ ಫಿಲಿಪ್ಸ್ ಕರ್ವ್ ಬಗ್ಗೆ ನೀವು ಎಕ್ಸಾಮ್ಗೆ ಚೆನ್ನಾಗಿ ತಿಳ್ಕೊಂಡಿರಿ.
ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 6 ಅಲ್ಲಿ ಬಂದಿರುವಂಥ ಅನ್ಪ್ಲೆಸೆಂಟ್ ಸ್ಪೆಕ್ಟಕಲ್. ಈಗ ಏನು ಆಂಧ್ರ ಪ್ರದೇಶದಲ್ಲಿ ನಡೀತಾ ಇದೆ ಅದರ ಬಗ್ಗೆ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯ ಸರ್ಕಾರ ಹಾಗೂ ಹೈಕೋರ್ಟ್ನ ಮಧ್ಯ ಒಂದು ಟಸಲ್ ನಡೀತಾ ಇದೆ, ಜಗಳ ನಡೀತಾ ಇದೆ, ಅದರ ಬಗ್ಗೆ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಮ್ಮ ಜನರಲ್ ಸ್ಟಡೀಸ್ ಮೇನ್ಸ್ ಹಾಗೂ ಪ್ರಿಲಿಮ್ಸ್ ಪೇಪರ್ನ ಇಂಡಿಯನ್ ಪಾಲಿಟಿ ಕೆಳಗೆ ಬರುವಂಥ ಆರ್ಟಿಕಲ್. ನಾವು ಸಾಮಾನ್ಯವಾಗಿ 3 ಆರ್ಗನ್ಸ್ ಆಫ್ ದ ಸ್ಟೇಟ್ ಅಂತ ಯಾವುದನ್ನು ಕರಿತೀವಿ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಹಾಗೂ ಜುಡಿಷಿಯರಿ. ಎಸ್ಪೆಷಲಿ ಎಕ್ಸಿಕ್ಯೂಟಿವ್ ಹಾಗೂ ಜುಡಿಷಿಯರಿ ಮಧ್ಯ ತುಂಬ ನಿರ್ದಿಷ್ಟವಾದ ಸೆಪರೇಷನ್ ಆಫ್ ಪವರ್ಸ್ ಇದೆ. ಅಂದರೆ ಸೆಪರೇಷನ್ ಆಫ್ ಪವರ್ಸ್ ಇದ್ದರೆ ಸಾಮಾನ್ಯವಾಗಿ ಅವರಿಬ್ಬರು ಮಧ್ಯ, ಈ ಎರಡು ಇನ್ಸ್ಟಿಟ್ಯೂಷನ್ಗಳ ಮಧ್ಯ ಜಗಳ ಬರೋದು ತುಂಬ ಕಮ್ಮಿ. ಆದರೂ ಕೂಡ ಪ್ರಸ್ತುತ ಏನು ಪರಿಸ್ಥಿತಿ ಇದೆ ಅಂದರೆ, ಆಂಧ್ರ ಪ್ರದೇಶನ ಚೀಫ್ ಮಿನಿಸ್ಟರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಹೈಕೋರ್ಟ್ನ ಬಗ್ಗೆ ದೂಷಿಸ್ತಾ ಲೆಟರನ್ನು ಬರೆದಿದ್ದಾರೆ. ಅಲ್ಲಿಯ ಚೀಫ್ ಮಿನಿಸ್ಟರ್ ಪ್ರಕಾರ ಹೈಕೋರ್ಟ್ ತನ್ನ ಮುಂಚೆ ಇದ್ದಂಥ ರೈವಲ್ ಹಾಗೂ ಆಫೀಸಲ್ಲಿದ್ದಂತಹ ಪ್ರೆಡಿಸೆಸರ್ ಏನಿದ್ದಾರೆ ಚಂದ್ರಬಾಬು ನಾಯ್ಡು, ಅವರು ಈ ಹೈಕೋರ್ಟ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕೋರ್ಟ್ ತನ್ನ ವಿರುದ್ಧ ಹಾಗೂ ತನ್ನ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಾ ಇದೆ ಅಂತ ತುಂಬ ದೊಡ್ಡ ಧೋರಣೆಯನ್ನು, ತುಂಬ ದೊಡ್ಡ ಅಪವಾದವನ್ನು ಮಾಡ್ತಾರೆ. ಒಂದು ಕಡೆ ಹೀಗಿದ್ರೆ ಅಲ್ಲಿಯ ಹೈಕೋರ್ಟ್ ತನ್ನ ವಿರುದ್ಧ ಏನು ಆನ್ಲೈನ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ, ಅದ್ರ ಬಗ್ಗೆ ರಾಜ್ಯ ಸರ್ಕಾರದ ಪೊಲೀಸ್ ಏನೂ ಆಕ್ಷನ್ನ ತಗೋತಿಲ್ಲ. ಹಾಗಾಗಿ CBI ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೇಳ್ಕೊಳತ್ತೆ. ಹೈಕೋರ್ಟ್ಗಳ ವಿರುದ್ಧ, ಹೈಕೋರ್ಟ್ಗಳ ಜಡ್ಜಸ್ನ ವಿರುದ್ಧ ಏನು ಕ್ಯಾಂಪೇನ್ ಮಾಡಲಾಗ್ತಾ ಇದೆ, ಏನು ಅಪವಾದಗಳನ್ನ ಮಾಡಲಾಗ್ತಿದೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗ್ತಾ ಇದೆ, ಇದು ರಾಜ್ಯ ಸರ್ಕಾರದ ಕಡೆಯವರಿಂದ ನಡೀತಾ ಇದೆ ಅಂತ ಹೈಕೋರ್ಟ್ ಮತ್ತೆ ಅಪವಾದ ಮಾಡುತ್ತೆ. ಸೊ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ತನ್ನ ವಿರುದ್ಧ ಪೊಲಿಟಿಕಲ್ ಕ್ಯಾಂಪೇನ್ ಮಾಡ್ತಾ ಇದೆ ಅಂತ ಹೈಕೋರ್ಟ್ ಅಪವಾದ ಮಾಡ್ತಾ ಇದೆ. ಒಂದು ಕಡೆ ಆಂಧ್ರ ಪ್ರದೇಶನ ರಾಜ್ಯ ಸರ್ಕಾರ CBI ಎನ್ಕ್ವೈರಿಗೆ ಒಪ್ಕೊಂಡಿದೆ, ಆದರೆ ಇನ್ನೊಂದು ಕಡೆ ಚೀಫ್ ಜಸ್ಟಿಸ್ ಇಂಡಿಯಾಗೆ ಅದು ಲೆಟರನ್ನು ಕಳಿಸಿದೆ. ಅಂತಹ ಲೆಟರ್ಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಗೆ ರೆಸ್ಪಾಂಡ್ ಮಾಡಬೇಕು? ಯಾಕೆಂದರೆ ಏನು ಅಪವಾದವನ್ನು ಮಾಡ್ತಾ ಇದ್ದಾರೆ ಅಂದರೆ, ಕೋರ್ಟಲ್ಲಿ ಇರುವಂಥ ಜಡ್ಜಸ್ ಬಯಾಸ್ ಆಗಿದ್ದಾರೆ ಅನ್ನೋದನ್ನು ಹೇಗೆ ಪ್ರೂವ್ ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಏನಂತ ಅಂದರೆ, ಒಂದು ಕಡೆ CBI ಎನ್ಕ್ವೈರಿ ನಡೆಸಬೇಕು, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನ ಏನು ಇಂಟರ್ನಲ್ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನ ಮುಂದೆ ನಡೆಸ್ಕೋತಾ ಹೋಗಬೇಕು ಅಂತ ಇಲ್ಲಿ ಸೊಲ್ಯೂಷನ್ನ ನೀಡ್ತಾ ಇದ್ದಾರೆ. ಆದರೂ ಕೂಡ ಇದೆಲ್ಲದರಿಂದ ಸಮಸ್ಯೆ ಏನಾಗುವಂಥದ್ದು ಅಂದರೆ, ಒಂದು ಸತಿ ಜಡ್ಜಸ್ ಅಥವಾ ಜುಡಿಷಿಯರಿ ಪೊಲಿಟಿಕಲ್ ಮೋಟಿವೇಟೆಡ್ ಆಗಬಹುದು ಅಂತ ಒಂದು ಪಬ್ಲಿಕ್ ಪರ್ಸೆಪ್ಷನ್ ಜನರಿಗೆ ಬಂದರೆ ಅದು ತುಂಬ ಹಾನಿಕರ. ನಾವು ಪ್ರಶಾಂತ್ ಭೂಷಣ್ ಕೇಸ್ ಅಲ್ಲೂ ಕೂಡ ಪದೇ ಪದೇ ಏನು ನೋಡ್ತೀವಿ ಅಂತಂದರೆ, ಇಂಡಿಪೆಂಡೆಂಟ್ ಜುಡಿಷಿಯರಿ ನಮ್ಮ ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯ ಇದ್ದ ಹಾಗೆ. ಹೀಗೆ ಜುಡಿಷಿಯರಿ ಬಯಾಸ್ ಆಗಿದೆ ಅನ್ನೋ ಒಂದು ಪರ್ಸೆಪ್ಷನ್ ಬಂದುಬಿಟ್ರೆ ಜನ ನ್ಯಾಯಕ್ಕೋಸ್ಕರ ಯಾಕೆ ಕೋರ್ಟ್ನ ಮೆಟ್ಲು ಹಾಕ್ತಾರೆ? ಸೊ ಇದು ಈಗಾಗಲೇ ತುಂಬ ಹಾನಿಯನ್ನು ಮಾಡಿದೆ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಇವತ್ತಿನ ದಿನಪತ್ರಿಕೆಯಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬಂದಿದ್ದಾವೆ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ. ರಿಪ್ರೊಡಕ್ಟಿವ್ ಥೆರಪಿ ಆಗಿರಲಿ, ಗುಪ್ಕರ್ ಪ್ಯಾಕ್ಟ್ ಆಗಿರಲಿ, ಅದೇ ನಿಮ್ಮ ಎಡಿಟೋರಿಯಲ್ ಆರ್ಟಿಕಲ್ಸಲ್ಲಿ ಎಲಿಮೆಂಟ್ರಿ ಎಜುಕೇಷನ್, ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಇದ್ರ ಬಗ್ಗೆ ಹಾಗೂ ಎಕಾನಮಿಗೆ ಸಂಬಂಧಪಟ್ಟಂತೆ ಏನು ವಿಶೇಷ ಆರ್ಟಿಕಲ್ನ ನೋಡಿದ್ವಿ, ಇದೆಲ್ಲವೂ ಮುಖ್ಯವಾಗಿರುವಂಥದ್ದು, ಎಲ್ಲದೂ ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.